मैं नरेंद्र दामोदर दास मोदी ईश्वर की शपथ लेता हूं कि भारत के संविधान के प्रति सच्ची श्रद्धा और निष्ठा रखूंगा। ಮೋದಿ 3.0ಗೆ ಭರ್ಜರಿ ಚಾಲನೆ ಸಿಕ್ಕಿದೆ. ಪ್ರಮಾಣ ವಚನದ ನಂತರ ಖಾತೆಗಳನ್ನ ಸಚಿವರುಗಳಿಗೆ ಹಂಚಿಕೆ ಮಾಡುವ ಮುಖಾಂತರ ಮುಂದಿನ 100 ದಿನಗಳ ಕಾರ್ಯಕ್ರಮವನ್ನ ಕೂಡ ಜಾರಿ ಮಾಡೋದಿಕ್ಕೆ ಮೋದಿ ಈಗಾಗಲೇ ಶುರು ಮಾಡಿದ್ದಾರೆ. ಇಲ್ಲಿ ಮೋದಿಗಿದ್ದು 3.0ನಲ್ಲಿ 3 challenges, 3 challenges. ಆ 3 challenges ಒಂದನ್ನ ಮೋದಿ ಯಶಸ್ವಿಯಾಗಿ ನಿಭಾಯಿಸಿದ್ದಾರೆ. ಇನ್ನ 2 challenges. ಆ 2 challenges ಯಶಸ್ವಿಯಾಗಿ ನಿಭಾಯಿಸಿದ್ದೆ ಆದ್ರೆ ಮೋದಿ ಸರ್ಕಾರ ಮತ್ತಷ್ಟು ಸುಭದ್ರವಾಗಿ ಸುಸ್ಥಿರವಾಗಿ ಮುಂದುವರಿಯುತ್ತೆ. ಹಾಗಾದ್ರೆ ಯಶಸ್ವಿಯಾಗಿ ನಿಭಾಯಿಸಿದ ಮೊದಲ ಚಾಲೆಂಜ್ ಏನು, ಇನ್ನುಳಿದಿರುವಂತಹ 2 challenges ಯಾವುದು, ಇದನ್ನ ಡೀಟೇಲ್ ಆಗಿ ನೋಡೋಣ ಬನ್ನಿ. ನರೇಂದ್ರ ಮೋದಿ, ನಾವು ಈ ಹಿಂದೆನೆ ಹೇಳಿದ ಹಾಗೆ ಬಹಳ ಪ್ರಮುಖವಾಗಿ 4-5 ಖಾತೆಗಳನ್ನ ಬಿಜೆಪಿ ಬಳಿಯಲ್ಲೇ ಇಟ್ಕೊಳ್ತಾರೆ, ಹಾಗೇನೆ ಕಳೆದ ಬಾರಿ ಇದ್ದ ಸಚಿವರನ್ನೇ ಉಳಿಸ್ಕೊಳ್ತಾರೆ. ಅವರೇ ಮೋದಿ ಸರ್ಕಾರದ 4 pillars ಅಂತ ನಾನು ಹೇಳಿದ್ದೆ. ಇಲ್ಲಿ ನರೇಂದ್ರ ಮೋದಿ ಸರ್ಕಾರದಲ್ಲಿ ರಕ್ಷಣಾ ಖಾತೆ ನಿರ್ವಹಿಸುವಂತಹ ರಾಜನಾಥ್ ಸಿಂಗ್, ಗೃಹ ಖಾತೆಯನ್ನ ನಿರ್ವಹಿಸುವ ಅಮಿತ್ ಶಾ, ಹಣಕಾಸು ಖಾತೆಯನ್ನ ನಿರ್ವಹಿಸುವ ನಿರ್ಮಲಾ ಸೀತಾರಾಮನ್, ಹಾಗೇನೆ ವಿದೇಶಾಂಗ ಖಾತೆಯನ್ನ ನಿರ್ವಹಿಸುವಂತಹ ಸುಬ್ರಹ್ಮಣ್ಯಂ ಜೈಶಂಕರ್, ಇವರ ಜೊತೆಗೆ 5th pillar ಆಗಿ ನಿತಿನ್ ಗಡ್ಕರಿ, ಸಾರಿಗೆ ಮತ್ತು ಹೆದ್ದಾರಿ ಖಾತೆಯ ಸಚಿವ. ಇದನ್ನ ನರೇಂದ್ರ ಮೋದಿ ಭದ್ರ ಮಾತುಕತೆ ಮಾಡಿಕೊಂಡಿದ್ದಾರೆ. ಇದರ ಜೊತೆಗೆ 3 ಮುಖ್ಯಮಂತ್ರಿಯಾಗಿದ್ದ ಶಿವರಾಜ್ ಸಿಂಗ್ ಚೌಹಾನ್ ಅವರನ್ನ, ಮಧ್ಯಪ್ರದೇಶದ ಮುಖ್ಯಮಂತ್ರಿಯಾಗಿದ್ದ ಶಿವರಾಜ್ ಸಿಂಗ್ ಚೌಹಾನ್ ಅವರನ್ನ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಖಾತೆ ಪ್ರಮುಖವಾದ ಖಾತೆಯನ್ನು ಅವರಿಗೆ ಕೊಟ್ಟಿದ್ದಾರೆ. ಇನ್ನೊಂದು ಪ್ರಮುಖ ಖಾತೆ ಅಂತ ಹೇಳಿದ್ರೆ ಆರೋಗ್ಯ ಖಾತೆ. ಇದರ ಮುಖಾಂತರ ಮೋದಿ ಸರ್ಕಾರ ಬಹಳಷ್ಟು ಕೆಲಸಗಳನ್ನ ಮಾಡ್ತಾ ಇದೆ. ದೇಶಾದ್ಯಂತ ಜನೌಷಧ ಕೇಂದ್ರಗಳನ್ನು ತೆರೆದಿರುವಂಥದ್ದು ಮೋದಿ ಸರ್ಕಾರಕ್ಕೊಂದು ದೊಡ್ಡ ಶಕ್ತಿ ತುಂಬಿರುವಂಥದ್ದು. ಆ ಖಾತೆಯನ್ನು ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷ ಆಗಿದ್ದ JP Nadda ಅವರು, ಇವರು ಮೊದಲ ಅವಧಿಯಲ್ಲಿ ಈ ಖಾತೆಯನ್ನು ನಿರ್ವಹಿಸಿದ್ರು. ಹಾಗಾಗಿ ಈ ಅವಧಿಯಲ್ಲಿ ಕೂಡ ಅದೇ ಖಾತೆಯನ್ನು ಪಡ್ಕೊಂಡಿದ್ದಾರೆ. ಹಾಗಾಗಿ ಮೋದಿ ಮೊದಲ ಒಂದು ಚಾಲೆಂಜಲ್ಲಿ ಗೆದ್ದಿದ್ದಾರೆ. ಆ ಚಾಲೆಂಜ್ ಏನು ಅಂದರೆ ಪ್ರಮುಖ ಖಾತೆಗಳನ್ನು ತನ್ನ ಪಕ್ಷವೇ ಇಟ್ಕೊಳ್ಳುವಂಥದ್ದು, ಬಿಜೆಪಿಯೇ ಇಟ್ಕೊಳ್ಳುವಂಥದ್ದು. ಕೋರ್ ಮಿನಿಸ್ಟರ್ಸ್ ಬಿಜೆಪಿಯ ಮಿನಿಸ್ಟರ್ಸೇ ಆಗಿ ಖಾತೆಗಳಲ್ಲಿ ಅವರೇ ಅದನ್ನು ಉಳಿಸ್ಕೊಂಡಿದ್ದಾರೆ. ಹಾಗಾಗಿ ಮೋದಿಗೆ ಯಾವ ಚಿಂತೆ ಕೂಡ ಇಲ್ಲ. ಹಾಗಾದರೆ ಇಲ್ಲಿ ಬರುವಂಥದ್ದು 2nd big challenge ಅಂತ ಹೇಳಿದರೆ ಸ್ಪೀಕರ್ ಆಗಿ ಯಾರನ್ನ ಮಾಡ್ತೀರಾ ಅಂತ. ಈ ಚಾಲೆಂಜ್ ಈಗ ನರೇಂದ್ರ ಮೋದಿ ಮುಂದೆ ಇದೆ. ಮೋದಿ ಸರ್ಕಾರ ಸ್ಪೀಕರ್ ಯಾರನ್ನ ಮಾಡುತ್ತೋ, ಸರ್ಕಾರ ಏನಾದರೂ ಈ ಸಮ್ಮಿಶ್ರ ಸರ್ಕಾರಗಳು ಅಲುಗಾಡುವ ಸ್ಥಿತಿ ಬಂದಾಗ ಸ್ಪೀಕರ್ ಪಾತ್ರ ಬಹಳ ಪ್ರಮುಖ ಆಗಿರುತ್ತೆ. ಆ ಕಾರಣಕ್ಕೇನೆ BJP ಸಾಕಷ್ಟು ವಿಚಾರ ಮಾಡ್ತಾ ಇದೆ ಯಾರನ್ನ ಸ್ಪೀಕರ್ ಮಾಡಬೇಕು. ನಂಬಿಕೆಯ ವ್ಯಕ್ತಿಯನ್ನ ಮಾತ್ರ ಸ್ಪೀಕರ್ ಮಾಡಬೇಕು, ಇಲ್ಲದಿದ್ರೆ ಸ್ಪೀಕರ್ ಮತ್ತೊಂದು ಪಕ್ಷದ ಪರ ವಾಲಿದ್ರೆ, ಆಡಳಿತ ಪಕ್ಷ ಅಂದರೆ BJP ಆಡಳಿತ ಮಾಡ್ತಾ ಇರುವಂಥ ಪಕ್ಷ ತನ್ನ ಮಿತ್ರ ಪಕ್ಷಗಳ ಜೊತೆ BJPಗೆ ಹೆಚ್ಚು ನಿಷ್ಠರಾಗಿರುವಂಥ ವ್ಯಕ್ತಿಯನ್ನು ಸ್ಪೀಕರ್ ಮಾಡಬೇಕು. ಅದು ಬಹಳ ಪ್ರಮುಖವಾಗಿದೆ. ಇಲ್ಲಿ ಸ್ಪೀಕರ್ ಮಾಡಬೇಕು ಅಂದಾಗ BJPಗೆ ಈಗಲೂ ಸ್ಮೃತಿ ಇರಾನಿ ಸ್ಪೀಕರ್ ಆದರೆ ಒಳ್ಳೆಯದು ಅಂತ BJP ಯೋಚನೆ ಮಾಡ್ತಾ ಇದೆ. ಯಾಕೆಂದರೆ ಪಕ್ಷ ನಿಷ್ಠರು, BJP ಪರವಾಗಿ ನಿಂತ್ಕೊಳ್ಳುವಂಥವರು, ಹಾಗೆಯೇ ತುಂಬ ಗಟ್ಟಿ ಧ್ವನಿ, ಸದನದಲ್ಲಿ ಎಂತಹ ಕಠಿಣ ಪರಿಸ್ಥಿತಿಯಲ್ಲಿ ಕೂಡ ವಿರೋಧ ಪಕ್ಷಗಳ ಬಾಯಿ ಮುಚ್ಚಿಸ್ತಾ ಇದ್ದಂತಹ ಸ್ಮೃತಿ ಇರಾನಿ ಸ್ಪೀಕರ್ ಆದರೆ ಒಳ್ಳೆಯದು ಅಂತ. ಸ್ಪೀಕರ್ ಸ್ಥಾನದಲ್ಲಿ ಅವರು ಕೂತ್ಕೊಂಡಿದ್ದಾಗ ಆ ಒಂದು ಏನು ಸ್ಪೀಕರ್ ನಿಭಾಯಿಸುವಾಗ ಹೆಣ್ಣು ಮಗಳೊಬ್ಬಳು ಸ್ಪೀಕರ್ ಆಗಿದ್ದರೆ ಇಡೀ ಸದನದಲ್ಲಿ ಕೂಡ ಒಂದಷ್ಟು ಸಮಸ್ಯೆಗಳು ಕಡಿಮೆ ಆಗ್ತವೆ. ಅಂದರೆ ಸ್ಪೀಕರ್ ಮೇಲೆ ರೇಗುವಂಥದ್ದು, ಕೂಗುವಂಥದ್ದು, ಇದು ಕೂಡ ಕಂಟ್ರೋಲ್ಲಿರುತ್ತೆ ಅನ್ನೋದು ಇನ್ನೊಂದು ವಿಚಾರ ಕೂಡ ಆಗಿರುತ್ತೆ. ಸಹಜವಾಗಿ ಅದನ್ನು ಯಾರೂ ಕೂಡ ಇದೇ ಪ್ರಮುಖ ಅಂತ ಹೇಳಲ್ಲ, ಆದರೆ ಅದು ಕೂಡ ಒಂದು ಆ್ಯಡೆಡ್ ಅಡ್ವಾಂಟೇಜ್ ಅಂತ ಹೇಳ್ಬೋದು. ಆಮೇಲೆ ಇಲ್ಲಿ ಪುರಂದರೇಶ್ವರಿ ಅವ್ರ ಬಗ್ಗೆ ಕೂಡ, ಅಂದರೆ ಈಗಾಗಲೇ BJP ಅವರಿಗೆ ಭಾಳ ಪ್ರಮುಖವಾದಂಥ ಸ್ಥಾನವನ್ನು ಕೊಟ್ಟಿದೆ NTR ಪುತ್ರಿ. ಅವರು BJPಗೆ ಬಂದರು ಕಳೆದ ಲೋಕಸಭಾ ಚುನಾವಣೆಗಿಂತ ಮೊದಲು ಆಂಧ್ರ ಪ್ರದೇಶದಲ್ಲಿ. ಹಾಗೆಯೇ ಅವರು ಕೂಡ ಈ ಬಾರಿ ಗೆದ್ದಿರುವಂಥವರು, ಅವರಿಗೆ ಒಂದು ಅವಕಾಶವನ್ನು BJP ಕೊಟ್ಟು ಬಿಡೋಣ, ಪುರಂದರೇಶ್ವರಿ ಅವ್ರನ್ನ ಸ್ಪೀಕರ್ ಮಾಡಿದ್ದೆ. ಆದರೆ ಒಂದು ಕಡೆ ಇದು TDPಗೆ ಸಮಾಧಾನ ಮಾಡಿದಾಗೂ ಆಗುತ್ತೆ, ಯಾಕೆಂದರೆ NTR ಆ ಒಂದು ಪಕ್ಷದ ಸಂಸ್ಥಾಪಕರು, NTR ಮಗಳಾಗಿರೋದ್ರಿಂದ TDPಗೂ ಕೂಡ ಒಂದಷ್ಟು
ಬಹಳ ಪ್ರಮುಖವಾಗಿ 16 ಸ್ಥಾನಗಳನ್ನು 16 ಸಂಸದರನ್ನ ಬಿಜೆಪಿ ಕೊಟ್ಟು ಮಿತ್ರ ಪಕ್ಷ ಆಗಿದೆ, ಅವ್ರಿಗೂ ಸಮಾಧಾನ ಪಡಿಸಿದಾಗತ್ತೆ, ಅವರ ಕಡೆಯವರು ಕೂಡ ಸ್ಪೀಕರ್ ಆಗಿದ್ದಾಗತ್ತೆ. ಹಿಂದೆ ಯಾವಾಗ ಅಟಲ್ ಬಿಹಾರಿ ವಾಜಪೇಯಿ ಸರ್ಕಾರ ಇದ್ದಾಗ ಜೆ ಎಂ ಸಿ ಬಾಲಯೋಗಿ ಅವರನ್ನು ಅವರು TDP ಅವರು ಅವರನ್ನು ಸ್ಪೀಕರ್ ಮಾಡಲಾಗಿತ್ತು. ಆ ರೀತಿ ಒಂದು ಏನು ಮಿತ್ರ ಪಕ್ಷಗಳಿಗೆ ಒಂದು ದೊಡ್ಡ ಶಕ್ತಿಯನ್ನು ತುಂಬುವಂಥದ್ದು, ಅವರಿಗೊಂದು ಪ್ರಾಶಸ್ತ್ಯವನ್ನು ಕೊಡುವಂಥದ್ದನ್ನು ಮಾಡಿತ್ತು. ಹಾಗಾಗಿ ಈ ಬಾರಿ ಪುರಂದರೇಶ್ವರಿ ಅವರನ್ನು ಮಾಡೋಣ ಅನ್ನುವಂಥದ್ದು ಕೂಡ ಇದೆ, ಅವ್ರಿಗೂ ಕೂಡ ಈ ಒಂದು ಸ್ಪೀಕರ್ ಸ್ಥಾನ ಒಲಿಯುವಂಥ ಸಾಧ್ಯತೆ ಇದೆ. ಮಹಿಳೆ ಸ್ಪೀಕರ್ ಆಗಿ ಕೂತ್ಕೊಂಡಾಗ ಒಂದು ಸ್ಥಾನಕ್ಕೆ ಒಂದು ಮಹಿಳೆಯರಿಗೆ ಮತ್ತಷ್ಟು ಗೌರವವನ್ನು ಕೊಟ್ಟಾಗುತ್ತೆ. ಹಾಗೆಯೇ ಮಹಿಳಾ ಸಮಸ್ಯೆಗಳಿಗೆ ಅವರು ಹೆಚ್ಚು ಧ್ವನಿ ಗುಡಿಸುವಂಥ ಅಂದರೆ ಧ್ವನಿ ಗುಡಿಸೋದು ಅಂದರೆ ಮಹಿಳಾ ಸಂಸದರಿಗೆ ಹೆಚ್ಚಿನ ಅವಕಾಶ ಕೊಡುವಂಥದ್ದು ಕೂಡ ಆಗುತ್ತೆ ಅನ್ನೋದಿಲ್ಲಿ. ಮಹಿಳೆಯರನ್ನ ಕೂಡ ಸ್ಪೀಕರ್ ಮಾಡಿ ಒಂದಷ್ಟು ಮಹಿಳೆಯರನ್ನ ಕೂಡ ಸಮಾಧಾನ ಪಡಿಸ್ಬೋದು ದೇಶಾದ್ಯಂತ, ಮಹಿಳೆಯನ್ನು ಸ್ಪೀಕರ್ ಮಾಡಿದ್ದೀವಿ ಅನ್ನೋದು, ಅದು ಕೂಡ ಒಂದು ಆ್ಯಡೆಡ್ ಅಡ್ವಾಂಟೇಜ್ ಆಗುತ್ತೆ ಅನ್ನೋದು. ಇನ್ನು ಮತ್ತೊಂದು ಬಿಗ್ ಚಾಲೆಂಜ್ ಅಂದರೆ ಬಜೆಟ್ ಮಂಡನೆ ಕೂಡ ಆಗುತ್ತೆ. ಜುಲೈ ಆರಂಭದಲ್ಲೇ ಬಜೆಟ್ ಆಗುವಂಥ ಸಾಧ್ಯತೆ ಇದೆ, ಪೂರ್ಣ ಪ್ರಮಾಣದ ಬಜೆಟ್. ಏಕೆಂದರೆ ಚುನಾವಣೆಗಿಂತ ಮೊದಲು ಒಂದು ತಾತ್ಕಾಲಿಕ ಬಜೆಟನ್ನು ಮಂಡನೆ ಮಾಡಿರ್ತಾರೆ, ಈಗ ಪೂರ್ಣ ಪ್ರಮಾಣದ ಬಜೆಟ್ ಮಂಡನೆ ಆದರೆ ಇಲ್ಲಿ ಹೇಗೆ ಸರಿದೂಗಿಸ್ತಾರೆ, ಮಿತ್ರ ಪಕ್ಷಗಳಿಗೆ ಹೆಚ್ಚಿನ ಅನುದಾನವನ್ನು ಕೊಡಬೇಕಾಗುತ್ತೆ. ಯಾಕಂದರೆ ಈಗಾಗಲೇ ಇವರು BJP ತನ್ನ ಮಿತ್ರ ಪಕ್ಷಗಳಿಗೆ ಹೆಚ್ಚಿನ ಪ್ರಾಶಸ್ತ್ಯವನ್ನು ಕೊಟ್ಟಿಲ್ಲ, ಅದು ಮಿತ್ರರಿಗೆ ದೊಡ್ಡ ಖಾತೆಯನ್ನು ಕೊಟ್ಟಿಲ್ಲ. TDP 16 ಸ್ಥಾನಗಳನ್ನು ಕೊಟ್ಟಿರುವಂಥ TDPಗೆ ಒಂದು ಪ್ರಮುಖ ಖಾತೆಯನ್ನು ಕೊಟ್ಟಿದೆ, ಅಂದರೆ ಅದು ನಾಗರಿಕ ವಿಮಾನಯಾನ ಸಚಿವರನ್ನಾಗಿ TDP ಕೆ ರಾಮಮೋಹನ್ ನಾಯ್ಡು ಅವರು ಕೊಟ್ಟಿರುವಂಥದ್ದು ಯುವ ಸಂಸದರಿಗೆ ಒಂದು ಅವಕಾಶ ಕೊಟ್ಟಿದೆ. ಜೊತೆಗೆ JDUಗೆ ಪಂಚಾಯತ್ ರಾಜ್ ಖಾತೆಯನ್ನು ಕೊಟ್ಟಿದೆ, ಅಂದರೆ ಅದು ಇದೊಂಥರ ಟಾಪ್ ರೇಟೆಡ್ ಟಾಪ್ 10 ಖಾತೆಗಳಲ್ಲಿ ಬರುವಂಥದ್ದೇನು ಅಲ್ಲ, ಅಷ್ಟು ದೊಡ್ಡ ಏನು ಅದಕ್ಕೆ ಬಜೆಟಲ್ಲಿ ಪ್ರಾಮುಖ್ಯತೆ ಅನುದಾನ ಒಂದಷ್ಟು ಲಕ್ಷ ಕೋಟಿಗಳು ಬರೋದು ಅನ್ನುವಂಥದ್ದೇನೂ ಇಲ್ಲ. ಹಾಗಾಗಿ ಹೈದರಾಬಾದ್ಗೆ ಬಹಳ ಪ್ರಮುಖವಾಗಿ ಹೈದರಾಬಾದನ್ನು ಕಳ್ಕೊಂಡಿರುವಂಥ ಆಂಧ್ರ ಪ್ರದೇಶಕ್ಕೆ ವಿಶಾಖಪಟ್ಟಣಂ ಅಲ್ಲಿ ರಾಜಧಾನಿ ನಿರ್ಮಾಣಕ್ಕೆ ಹೆಚ್ಚಿನ ವಿಶೇಷ ಪ್ಯಾಕೇಜನ್ನು ಈ ಬಜೆಟಲ್ಲಿ ಕೊಡಬೇಕಾಗುತ್ತೆ. ಅದನ್ನು ಮಾಡಿದರೆ ಮಾತ್ರ TDP ಸಮಾಧಾನ ಆಗೋದು. TDPಗೆ ಆ ಒಂದು ಬೇಡಿಕೆ ಇದ್ದೇ ಇದೆ. ಈ ಬಾರಿ ನರೇಂದ್ರ ಮೋದಿ ಸರ್ಕಾರ ವಿಶೇಷ ಅನುದಾನವನ್ನು ಆಂಧ್ರ ಪ್ರದೇಶಕ್ಕೆ ಕೊಡುತ್ತೆ, ಅಲ್ಲಿ ರಾಜಧಾನಿ ನಿರ್ಮಾಣಕ್ಕೆ ಅಮರಾವತಿ ಆ ನಿರ್ಮಾಣ ಕೊಡುತ್ತೆ ಅನ್ನುವಂಥದ್ದಿದೆ. ಜಗನ್ ನಿರ್ಮಾಣ ಮಾಡೋದಕ್ಕೆ ಪ್ರಯತ್ನ ಮಾಡಿದರು, ಆದರೆ ಆ ಕೆಲಸದಲ್ಲಿ ಕೂಡ ಹಿಂದೆ ಬಿದ್ದಿರುವಂಥದ್ದು. ಹಾಗಾಗಿ TDP ಅದನ್ನು ಕಂಪ್ಲೀಟ್ ಮಾಡಿ ಅದ್ಭುತವಾದಂಥ ರಾಜಧಾನಿ ನಿರ್ಮಾಣ ಮಾಡೋಣ ಅನ್ನುವಂಥ ತಯಾರಿಯಲ್ಲಿದೆ. ಇನ್ನು ಬಿಹಾರ್ JDU ನಿತೀಶ್ ಕುಮಾರ್ ಕೂಡ ಇಲ್ಲಿ 12 ಸಂಸದರನ್ನ ಕೊಟ್ಟಿರುವಂಥ ನಿತೀಶ್ ಕುಮಾರ್ ನಿರೀಕ್ಷೆ ಹೆಚ್ಚಿಟ್ಟಿದ್ದಾರೆ, ನಮ್ಮ ಬಿಹಾರ್ಗೆ ಹೆಚ್ಚಿನ ಸ್ಥಾನಗಳು ಸಿಗುತ್ತೆ, ಹೆಚ್ಚಿನ ಬಜೆಟಲ್ಲಿ ಹೆಚ್ಚಿನ ಏನು ಅನುದಾನ ಸಿಗುತ್ತೆ, ಯೋಜನೆಗಳು ಸಿಗುತ್ತೆ ಅನ್ನೋದು ಬಜೆಟಲ್ಲಿ ಎರಡು ರಾಜ್ಯಗಳನ್ನು ಸರಿದೂಗಿಸಬೇಕಾದಂಥ ಚಾಲೆಂಜ್ ಇದೆ. ಅದರ ಜೊತೆಗೆ ಮುಂಬರುವ ಚುನಾವಣೆ ಮಹಾರಾಷ್ಟ್ರದಲ್ಲಿದೆ, ಮಹಾರಾಷ್ಟ್ರಕ್ಕೆ ಮಂತ್ರಿ ಸ್ಥಾನಗಳನ್ನೇನು ಹೆಚ್ಚು ಕೊಡಲಾಗಿದೆ, ಆದರೆ ಮಹಾರಾಷ್ಟ್ರಕ್ಕೆ ಹೆಚ್ಚಿನ ಅನುದಾನವನ್ನು ಕೊಟ್ಟು ಮಹಾರಾಷ್ಟ್ರ ಚುನಾವಣೆ ಬಗ್ಗೆ BJP ಸ್ವಲ್ಪ ಗಮನವನ್ನು ಕೊಡಬೇಕಾಗುತ್ತೆ, ಮಹಾರಾಷ್ಟ್ರಕ್ಕೆ ಹೆಚ್ಚಿನ ಯೋಜನೆಗಳನ್ನು ಸ್ಯಾಂಕ್ಷನ್ ಮಾಡಬೇಕಾಗುತ್ತೆ. ಅದರ ಜೊತೆಗೆ ಮಹಾರಾಷ್ಟ್ರಕ್ಕಿಂತ ಹೆಚ್ಚು JDU ಬಿಹಾರ್ ಹಾಗೆ ಇಲ್ಲಿ TDP ಆಂಧ್ರ ಪ್ರದೇಶಕ್ಕೆ ಹೆಚ್ಚಿನ ಹಣವನ್ನು ಕೊಡಬೇಕಾಗುತ್ತೆ. ಈ ಇವರಿಗೆಲ್ಲ ಹಣವನ್ನು ಸರಿದೂಗಿಸ್ತಾ ಬಜೆಟಲ್ಲಿ ಅಭಿವೃದ್ಧಿಗೆ BJP ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ನ ಜಾಸ್ತಿ ಮಾಡುತ್ತೆ. ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಅಂತ ಈ ರಸ್ತೆಗಳಾಗ್ಬೋದು, ಮೆಟ್ರೋ ಆಗ್ಬೋದು, ಇಲ್ಲ ಅಂತ ಹೇಳಿದರೆ ಮೂಲಭೂತ ಸೌಕರ್ಯಗಳು, ಮನೆ ಕಟ್ಕೊಡುವಂಥದ್ದು, ಈಗಾಗಲೇ 3 ಕೋಟಿ ಮನೆ ಅಂತ ಘೋಷಣೆ ಮಾಡಿದ್ದಾಗಿದೆ. ಇವೆಲ್ಲದಕ್ಕೂ ಇನ್ವೆಸ್ಟ್ಮೆಂಟನ್ನು ಕೊಟ್ಟು ಹಣವನ್ನು ಕೊಟ್ಟು ಜೊತೆಗೆ ಈ 3 ರಾಜ್ಯಗಳಿಗೆ ಹೆಚ್ಚಿನ ಅನುದಾನವನ್ನು ಹೇಗೆ ಕೊಡೋದಕ್ಕೆ ಸಾಧ್ಯ? ಇದು ಈಗ ನಿರ್ಮಲಾ ಸೀತಾರಾಮನ್ ಹಾಗೆಯೇ ನರೇಂದ್ರ ಮೋದಿ ಅವರ ಆ ಕೋರ್ ಟೀಮ್ಗೆ ಇರುವಂಥ ಬಿಗ್ ಚಾಲೆಂಜ್. ಹಾಗಾಗಿ ನರೇಂದ್ರ ಮೋದಿ ಮೊದಲ ಸವಾಲು ಗೆದ್ದಿದ್ದಾರೆ, ಕೋರ್ ಟೀಮನ್ನು ರೆಡಿ ಮಾಡ್ಕೊಂಡಿದ್ದಾರೆ. ಅದು ಹಳೆಯ ಟೀಮೇ ಆಗಿದೆ, ಮೋದಿ 2.0 ಏನಿತ್ತೋ ಯಶಸ್ವಿಯಾಗಿ ಆ ಟೀಮ್ ಮುಂದುವರೆದಿದೆ. ಎರಡನೆಯದಾಗಿ ಯಾರು ಸ್ಪೀಕರ್ ಆಗ್ತಾರೆ ಅನ್ನೋ ಚಾಲೆಂಜ್ ನರೇಂದ್ರ ಮೋದಿ ಮುಂದಿದೆ. ಸರ್ಕಾರ ಆ ಕಡೆ ಈ ಕಡೆ ಸ್ವಲ್ಪ ಅಲುಗಾಟ ಶುರುವಾದರೆ ಸ್ಪೀಕರ್ ಅದನ್ನು ಸಮರ್ಥವಾಗಿ ನಿಭಾಯಿಸಬೇಕು, ಅದರಲ್ಲಿ ಕೂಡ BJP ಜೊತೆ ನಿಂತ್ಕೋಬೇಕು, BJPಗೆ ಸಾಥ್ ಕೊಡಬೇಕಂತ ಸ್ಪೀಕರ್ ಆಗಬೇಕು. ಮೂರನೆಯದು ಬಜೆಟನ್ನು ಹೇಗೆ ನಿಭಾಯಿಸ್ತಾರೆ ಅನ್ನೋದು. ಈ 3 ಕೂಡ ಈಗ ನರೇಂದ್ರ ಮೋದಿ 3.0 ಮುಂದಿರುವಂಥ 3 ಬಿಗ್ ಚಾಲೆಂಜಸ್. ಅದನ್ನು ಮೋದಿ 1 ನಿಭಾಯಿಸಿದ್ದಾರೆ, ಇನ್ನು 2 ಹೇಗೆ ನಿಭಾಯಿಸ್ತಾರೆ ಅನ್ನೋ ಕುತೂಹಲವಂತೂ ಮೋದಿ ಸರ್ಕಾರ ಎಷ್ಟು ಸುಭದ್ರವಾಗಿ ಮತ್ತಷ್ಟು ಸುಸ್ಥಿರವಾಗುತ್ತೆ ಅನ್ನೋದ್ರ ಮೇಲೆ ನಿರ್ಧಾರಿತವಾಗಲಿದೆ.